ಪ್ರಧಾನಿ ನರೇಂದ್ರ ಮೋದಿ ಪರಮಾತ್ಮನಲ್ಲ ಮೋದಿ ದೇವರಲ್ಲ ಸದನಕ್ಕೆ ಬಂದು ಮಾತಾಡಲಿ ಖರ್ಗೆ ಕೆಂಡ ಬಿಜೆಪಿಗರು ತಂಡ ಮುಂದೇನಾಗುತ್ತೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಖತ್ ಗರಂ ಆಗಿದ್ರು ರಾಜ್ಯಸಭೆಯಲ್ಲಿ ಮಾತಾಡಬೇಕಾದ್ರೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು ಈಗಾಗಲೇ ಲೋಕಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಮಣಿಪರ ವಿಚಾರವಾಗಿ ಪ್ರಧಾನಿ ಮೋದಿ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಸಂಬಂಧಪಟ್ಟ ವಾಗ್ದಾಳಿಗಳಿಗೆ ರಾಹುಲ್ ಗಾಂಧಿಯ ಪ್ರಶ್ನೆಗಳಿಗೆ ಕಾಂಗ್ರೆಸ್ಗರ ಪ್ರಶ್ನೆಗೆ ಇಂಡಿಯಾ ಮೈತ್ರಿಕೂಟದ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರವನ್ನು ಕೊಟ್ಟಾಗಿದೆ ನರೇಂದ್ರ ಮೋದಿ ಅವರು ಆದರೆ ಖರ್ಗೆ ಪ್ರಶ್ನೆ ಏನಪ್ಪಾ ಅಂದರೆ ರಾಜ್ಯಸಭೆಗೂ ಬಂದು ಯಾಕೆ ಮಾತನಾಡಲಿಲ್ಲ ಮಣಿಪುರ ವಿಚಾರವಾಗಿ ಅವಿಶ್ವಾಸ ಮಣ್ಣಿನ ಏನು ಮಣ್ಣೆ ಆಗಿದೆ ಅದರ ಬಗ್ಗೆ ಇಷ್ಟು ದಿನ ಯಾಕೆ ಮೌನ ನರೇಂದ್ರ ಮೋದಿ ಅವ್ರದ್ದು ಅಂದರೆ ವಾಗ್ದಾಳಿಯನ್ನು ಮಾಡಿದ್ರು ಸಾಕಷ್ಟು ವಿಚಾರನ ಮಾತಾಡಿದ್ರು ರಾಜ್ಯಸಭೆಯಲ್ಲಿ ಮಾತಾಡಬೇಕಾದ್ರೆ ಇಷ್ಟೆಲ್ಲ ಆಗ್ತಾ ಇದೆ ರಾಜ್ಯಸಭೆಗೆ ಬಂದು ಕನಿಷ್ಠ ಒಂದು ಉತ್ತರ ಕೊಡುವಂಥ ಸೌಜನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಲ್ವಾ ಅಂತ ಕಿಡಿಕಾರಿದ್ರು ಅವರು ಏನು ನರೇಂದ್ರ ಮೋದಿ ಬಂದು ಮಾತಾಡಬೇಕಾಗಿತ್ತು ಮಾತನಾಡಲಿಲ್ಲ ಅಂತ ಹೇಳಿದಾಗ ಅಲ್ಲಿ ಇದ್ದಂತಹ ಬಿ ಜೆ ಪಿಯ ಆಡಳಿತ ಪಕ್ಷದ ಸದಸ್ಯರು ನೂರ ಅರವತ್ತೇಳನೇ ಅಡಿಯಲ್ಲಿ ಚರ್ಚೆಗೆ ಒಪ್ಕೊಂಡಿದ್ರು ಆದರೆ ಮತ್ತೆ ಚೇಂಜ್ ಮಾಡಿದ್ರು ಪ್ರಧಾನಿ ಬರಲ್ಲ ಸದನಕ್ಕೆ ಅಂತ ಗೊತ್ತಾಗ್ತಿದ್ದಂಗೆ ತಮ್ಮ ನಿಲುವನ್ನು ಬದಲಾಯಿಸ್ಕೊಂಡ್ರು ಯಾಕೆ ಈ ಥರ ನಿಲುವನ್ನು ಬದಲಾವಣೆ ಮಾಡ್ತೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸೊ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗುವಂಥ ಅಗತ್ಯ ಇದೆ ಬಿ ಜೆ ಪಿ ಯಾಕೆ ಈ ಒಂದು ನಿರ್ಧಾರಗಳಲ್ಲಿ ಹಿಂದೆ ಹೋಗ್ತಾ ಇದೆ ನಾವು ಮಾತಾಡಬೇಕು ನೀವೂ ಮಾತಾಡಬೇಕು ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದು ಮಾತನಾಡಬೇಕು ಇದಕ್ಕೆ ಈ ಟೈಮಲ್ಲಿ ಬಿ ಜೆ ಪಿಗರು ಗದ್ದಲವನ್ನು ಮಾಡಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಂದು ಮಾತಾಡ್ತಾರೆ ವೆಯ್ಟ್ ಮಾಡಿ ಹಾಗೆ ಹೀಗೆ ಅಂತ ಫುಲ್ ಎಲ್ಲ ಅಲ್ಲೊಲ್ಲ ಕಲೋಲ ಆಯಿತು ಇದರಿಂದ ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿದ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪರಮಾತ್ಮರಲ್ಲ ಮೋದಿ ದೇವರಲ್ವಲ್ಲ ನರೇಂದ್ರ ಮೋದಿ ದೇವ್ರಲ್ಲ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಆಗ್ತಿರ್ತಕ್ಕಂಥ ಈ ಘಟನೆಗಳು ಸಂಘರ್ಷಗಳ ಬಗ್ಗೆ ಪ್ರಧಾನಿ ಮಾತನಾಡಬೇಕು ಅಂತ ಪ್ರತಿಯೊಬ್ಬ ವ್ಯಕ್ತಿ ಬಯಸ್ತಾರೆ ನರೇಂದ್ರ ಮೋದಿಯವರು ದೇವ್ರದಾರ ಸೈಲೆಂಟ್ ಆಗಿದ್ರೆ ದೇವರಲ್ಲ ನರೇಂದ್ರ ಮೋದಿಯವರು ಬಂದು ಮಾತನಾಡಿ ರಾಜ್ಯಸಭೆಗೆ ಅಂತ ಆಕ್ರೋಶವನ್ನು ಆವೇಶವನ್ನು ವ್ಯಕ್ತಪಡಿಸಿದರು ಯಾವಾಗ ನರೇಂದ್ರ ಮೋದಿ ದೇವರಲ್ಲ ಅಂತ ಕಟು ಶಬ್ದಗಳಿಂದ ಟೀಕೆ ಮಾಡಿದ್ರು ಖರ್ಗೆ ಬಿ ಜೆ ಪಿಗು ರೊಚ್ಚಿಗೆದ್ರು ಮತ್ತಷ್ಟು ಗಲಾಟೆ ಮಾಡಿದ್ರು ಗಲಾಟೆ ಆಯಿತು ರಾಜ್ಯಸಭೆಯಲ್ಲಿ ಕೊನೆಗೆ ಮುಂದೂಡಿಕೆ ಮಾಡಿದ್ರು ಸೊ ಇಲ್ಲಿ ಒಂದೇನಪ್ಪ ಅರ್ಥ ಆಯಿತು ಅಂದರೆ ನರೇಂದ್ರ ಮೋದಿಯವರು ಬರ್ತಾರೆ ರಾಜ್ಯಸಭೆಗೆ ಮಾತನಾಡ್ತಾರೆ ಅಂತ ಮೊದಲು ಮಾಹಿತಿಯನ್ನು ಕೊಟ್ಟಿದ್ದರು ಬಟ್ ಅದಾದಮೇಲೆ ಚೇಂಜಸ್ ಆಯಿತು ಲೋಕಸಭೆಯಲ್ಲಿ ಮಾತನಾಡೋದಕ್ಕೆ ಮಾತನಾಡ್ತಾರೆ ಅಂತ ಬದಲಾಯಿತು ಲೋಕಸಭೆಯಲ್ಲಿ ಮಾತಾಡಿದ್ರು ಆದರೆ ರಾಜ್ಯಸಭೆಯಲ್ಲಿ ಲೋಕಸಭೆಗೂ ಮುನ್ನ ಮಾತನಾಡೋಕ್ಕಾಗಿತ್ತು ಅನ್ನೋದು ಖರ್ಗೆ ಅವರ ಮಾತುಗಳು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾಕೆ ನರೇಂದ್ರ ಮೋದಿಯವರನ್ನು ಮಾತನಾಡಿಸ್ಬೇಕು ಅಂದರೆ ನಾವೇ ಅವ್ರಿಗೆ ಏನೋ ಎಲ್ಲ ಅಸ್ತ್ರವನ್ನು ನಾವೇ ಕೊಟ್ಟು ಅಂದರೆ ಈಗ ನರೇಂದ್ರ ಮೋದಿಯವ್ರನ್ನ ಯಾಕೆ ಮಾತಾಡ್ತಿದ್ದಾರೆ ಈಗ ಅಂದರೆ ಅವ್ರಾಗ ಅವರೇ ಮಾತಾಡ್ತಾ ಇಲ್ಲ ನಾವೇ ಮಾತನಾಡಿಸ್ಬೇಕು ಕೀಲಿ ಕೈ ಕೊಡಬೇಕು ಅವ್ರಿಗೆ ಮಾತನಾಡಿ ಅಂತ ನಾವು ಬಿ ಜೆ ಪಿ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಆದ ಮೇಲೆ ನರೇಂದ್ರ ಮೋದಿಯವರು ಮಾತನಾಡ್ತಾ ಇದ್ದಾರೆ ಅಂದರೆ ಮೋದಿಯವರ ಕೈಯಲ್ಲಿ ಮೋದಿಯವರ ಬಾಯಲ್ಲಿ ನಾವೇ ಮಾತನಾಡಿಸ್ತಾ ಇದ್ದೀವಿ ನರೇಂದ್ರ ಮೋದಿಯವರು ಸ್ವ ಇಚ್ಛೆಯಿಂದ ಮಾತನಾಡ್ತಾ ಇಲ್ಲ ಯಾಕೆ ನರೇಂದ್ರ ಮೋದಿ ದೇವರ ಇಷ್ಟು ದೊಡ್ಡ ಘಟನೆ ಆಗಿದೆ ಮಣಿಪುರದಲ್ಲಿ ಹರಿಯಾಣದಲ್ಲಿ ನರೇಂದ್ರ ಮೋದಿ ಯಾಕೆ ಮಾತಾಡಬಾರ್ದು ಅವರೇ ಇಂಟ್ರೆಸ್ಟ್ ತಗೊಂಡು ಮಾತಾಡಬೇಕಾಗಿತ್ತು ದೇಶದ ಪರವಾಗಿ ಮಣಿಪುರದ ಜನರ ಪರವಾಗಿ ಹರಿಯಾಣ ಜನರ ಪರವಾಗಿ ನಾನಿದ್ದೇನೆ ಪ್ರಧಾನಮಂತ್ರಿ ಅಂತ ಹೇಳಬೇಕಾಗಿತ್ತು ಅದು ಮಾಡಲಿಲ್ಲ ಇದೆಲ್ಲವೂ ಕೂಡ ಕರ್ಗೆ ತಮ್ಮ ಭಾಷಣದಲ್ಲಿ ಆಕ್ರೋಶವನ್ನು ಹಾಕಿದ್ರು ಒಟ್ಟಿನಲ್ಲಿ ನರೇಂದ್ರ ಮೋದಿ ದೇವರಲ್ಲ ರೀ ಪ್ರಧಾನಮಂತ್ರಿಗಳು ಅವರು ಮಾತನಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಿಗಳು ಜನರಿಂದ ಆಯ್ಕೆ ಆದಂಥವ್ರು ಜನರಿಗೆ ಉತ್ತರ ಇದಾಯಿತು ಕೂಡ ಆಗಿರ್ತಾರೆ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಪ್ರಧಾನಿಗಳು ಮಾತನಾಡಬೇಕು ಮೌನವಾಗಿರಬಾರ್ದು ಅನ್ನೋದು ಕಾಂಗ್ರೆಸ್ಗೆ ಒಂದು ಮಾತು ಸೊ ಇದರಲ್ಲಿ ದೇವರಲ್ಲ ಪರಮಾತ್ಮನಲ್ಲ ಅನ್ನೋದೇ ಹೈಲೈಟು ಹಾಗಾಗಿ ಇದು ವಿವಾದ ಆಗೋಯ್ತು ಆ ಥರ ಅನ್ನಬಾರ್ದಾಗಿತ್ತು ಬಿ ಜೆ ಪಿಗೆ ಸಿಟ್ಟಾಗ್ಬಿಟ್ರು ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ನಟ ಪ್ರಕಾಶ್ ರೈ ಬಂದಿದ್ದರು ಈ ವೇಳೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ನರೇಂದ್ರ ಮೋದಿಗಳು ಪ್ರಧಾನಿಗಳು ನಮ್ಮ ದೇಶದ ಪ್ರಧಾನಿ ಅನ್ನೋದಕ್ಕೆ ಪ್ರತಿಯೊಬ್ಬರು ಹೆಮ್ಮೆ ಪಡಬೇಕು ಅದನ್ನ ಪ್ರಶ್ನೆ ಮಾಡಬೇಕು ನಾವು ಅವರೇನು ತಪ್ಪುಗಳು ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಬೇಕು ಸರಿಯಾಗಿ ಇದನ್ನ ಹೆಮ್ಮೆ ಪಡಬೇಕು ಪ್ರಶ್ನೆ ಮಾಡಲೇಬಾರ್ದು ಹಾಗಿದ್ರೆ ನರೇಂದ್ರ ಮೋದಿಯವ್ರು ಎರಡನೇ ಅವಧಿನ ಮುಗಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು ನರೇಂದ್ರ ಮೋದಿ ದೇವ್ರು ಅಲ್ವಲ್ಲ ಅಂತ ಪ್ರಕಾಶ್ ರಾಜ್ ಕೂಡ ಹೇಳಿದರು ಈ ಅಲ್ಲೂ ಕೂಡ ಸ್ವಲ್ಪ ವಿವಾದ ಆಗಿತ್ತು ಈಗ ಹೌಸ್ ಈ ಬಗ್ಗೆ ಚರ್ಚೆ ಆಗಿದೆ ನೀವೇನು ಹೇಳ್ತೀರಾ ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡಲೇಬಾರ್ದಾ ಅಥವಾ ಈ ಮಣಿಪುರದಂತಹ ಸೂಕ್ಷ್ಮ ವಿಚಾರದಲ್ಲಿ ಕಾಂಗ್ರೆಸ್ ಒತ್ತಾಯ ಮಾಡಿ ಮಾತನಾಡಿಸ್ಬೇಕಾ ಪ್ರಧಾನಿಗಳನ್ನ ಅವರಾಗ ಅವರು ಯಾಕೆ ಮಾತನಾಡಿಲ್ಲ ನರೇಂದ್ರ ಮೋದಿ ಅವರು ಏನ್ ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಬರುತ್ತೆ ಆದ್ರೆ ಮಿಲೆಟ್ಸ್ ನಲ್ಲಿ ಆಹಾರ ತಯಾರಿಸ್ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದ್ ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ